ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಹುಷಾರ್. ನನ್ನ ಇವತ್ತಿನ ವಿಡಿಯೋ ಯೂಟ್ಯೂಬ್ ನ ಬಗ್ಗೆ ಆಗಿರ್ತದೆ. ಯೂಟ್ಯೂಬ್ ನಲ್ಲಿ ನಿಮಗೆ ಸಬ್ಸ್ಕ್ರೈಬರ್ ಹೈಡ್ ಮಾಡಲಿಕ್ಕೆ ಯಾವ ರೀತಿ ಮಾಡಬಹುದು ಎಂಬ ವಿಡಿಯೋವನ್ನು ಇವತ್ತು ಮಾಡ್ತಾ ಇದ್ದೇನೆ. ಅದು ಯಾಕಂತ ಹೇಳಿದ್ರೆ, ನಿಮಗೆ ಇವಾಗ ಸಬ್ಸ್ಕ್ರೈಬರ್ ಕಡಿಮೆ ಆಗಿದ್ರೆ, ಹೊಸತಾಗಿ ಚಾನಲ್ ಕ್ರಿಯೇಟ್ ಮಾಡಿದವರಾಗಿದ್ರೆ, ನಿಮಗೆ ಯೂಟ್ಯೂಬ್ ನಲ್ಲಿ ಅಷ್ಟು ಸಬ್ಸ್ಕ್ರೈಬರ್ ಆಗಿರಲ್ಲ. ಫಾರ್ ಎಕ್ಸಾಂಪಲ್, ಒಂದು 400 ಸಬ್ಸ್ಕ್ರೈಬರ್ ಆಗಿದ್ರೆ ರಿವ್ಯೂಸ್ ಕಡಿಮೆ ಆಗುತ್ತದೆ, ಮತ್ತೆ ಅದೇ ರೀತಿ ಸಬ್ಸ್ಕ್ರೈಬರ್ ಯಾರು ಕೂಡ ಮಾಡಲ್ಲ. ಇದಕ್ಕೆ ಕಡಿಮೆ ಸಬ್ಸ್ಕ್ರೈಬರ್ ಇದೆ ಅಂತೇಳಿ ವ್ಯೂಸ್ ಕೂಡ ಅಷ್ಟು ಬರಲ್ಲ. ಅದಕ್ಕೆ ಬೇಕಾಗಿ ಕೆಲವರು ಹೈಡ್ ಮಾಡಿ ಇಡ್ತಾರೆ. ಹೈಡ್ ಮಾಡಿ ಇಟ್ಟರೆ, ಕಡಿಮೆ ಸಬ್ಸ್ಕ್ರೈಬರ್ ಇರುವವರಿಗೆ ಹೈಡ್ ಮಾಡಿ ಇಟ್ಟರೆ ಚೆನ್ನಾಗಿದೆ. ಯಾಕೆಂತ ಹೇಳಿದ್ರೆ, ನಿಮಗೆ ಸಬ್ಸ್ಕ್ರೈಬರ್ ಆಟೋಮೆಟಿಕ್ ಆಗಿ ಜಾಸ್ತಿ ಆಗುತ್ತೆ. ಹೇಗೆ ಅಂತೇಳಿ, ಆಟೋಮೆಟಿಕ್ ಆಗಿ ಯೂಟ್ಯೂಬ್ನವ್ರು ಮಾಡೋದಲ್ಲ, ನಿಮಗೆ ವ್ಯೂಸ್ ಆಗುವ ಹಾಗೆ ನಿಮಗೆ ಸಬ್ಸ್ಕ್ರೈಬರ್ ಕೂಡ ಜಾಸ್ತಿ ಆಗುತ್ತೆ. ಅದು ವ್ಯೂಸ್ ನೋಡುವವರು, ನಿಮಗೆ ವಿಡಿಯೋ ನೋಡುವವರು ಈ ಸಬ್ಸ್ಕ್ರೈಬರ್ ನೋಡಿ ಸಬ್ಸ್ಕ್ರೈಬರ್ ಕ್ಲಿಕ್ ಕೊಡ್ತಾರೆ. ಇವಾಗ ನೀವು ಹೈಡ್ ಮಾಡಿಟ್ರೆ ಆಟೋಮೆಟಿಕ್ ಆಗಿ ಅವರು ಸಬ್ಸ್ಕ್ರೈಬರ್ ಕ್ಲಿಕ್ ಕೊಡ್ತಾರೆ. ಹೀಗೆ ನಿಮಗೆ ಸಬ್ಸ್ಕ್ರೈಬರ್ ಜಾಸ್ತಿ ಮಾಡ್ಬೋದು. ಅದಕ್ಕೆ ಬೇಕಾಗಿ ನಿಮಗೆ ಯೂಟ್ಯೂಬ್ ನಲ್ಲಿ ಕಡಿಮೆ ಸಬ್ಸ್ಕ್ರೈಬರ್ ಇದ್ದವರು ಹೈಡ್ ಮಾಡಿ ಇಡಬಹುದು. ಅದು ಯಾವ ರೀತಿ ಮಾಡೋದು ಅಂತ ನಾನು ವಿಡಿಯೋ ಮಾಡಿದ್ದೇನೆ, ನೋಡಿ ಆ ವಿಡಿಯೋ. ನಂತರ ನೀವು ಕೂಡ ಟ್ರೈ ಮಾಡಿ ನೋಡಿ. ಓಕೆ ಫ್ರೆಂಡ್ಸ್, ವಿಡಿಯೋ ನೋಡಿ ಬರೋಣ. ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇರುವಂತಹ ವಿಷಯ ಏನಂತ ಹೇಳಿದ್ರೆ, ನಿಮಗೆ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬರ್ ಹೈಡ್ ಮಾಡಿ ಯಾವ ರೀತಿ ಇಡ್ಬೋದು ಅಂತೇಳಿ. ನೀವು ಮೊದಲನೇದಾಗಿ ಗೂಗಲ್ ಕ್ರೋಮ್ಗೆ ಹೋಗಬೇಕು. ಗೂಗಲ್ ಕ್ರೋಮ್ನಲ್ಲಿ ಮೊದಲನೇ ಇಲ್ಲಿ ಮೂರು ಡಾಟ್ ಕಾಣ್ತಾರೆ, ಈ ಮೂರು ಡಾಟ್ಗೆ ಕ್ಲಿಕ್ ಕೊಟ್ಟು, ಮೊದಲಿಗೆ ಡೆಸ್ಕ್ಟಾಪ್ ಸೈಟ್ ಅಂತ ಇದೆ ಅಲ್ಲ, ಇದಕ್ಕೆ ಕ್ಲಿಕ್ ಕೊಟ್ಟು ಡೆಸ್ಕ್ಟಾಪ್ ಟೈಪ್ ಮಾಡಬೇಕು ನಿಮ್ಮ ಗೂಗಲ್ ಕ್ರೋಮನ್ನು. ನಂತರ ಇಲ್ಲಿ ಯೂಟ್ಯೂಬ್ ಅಂತ ಟೈಪ್ ಮಾಡಬೇಕು, ಯೂಟ್ಯೂಬ್ ಡಾಟ್ ಕಾಮ್. ನಾನು ಆಲ್ರೆಡಿ ಟೈಪ್ ಮಾಡಿಟ್ಟೆ, ಕಾರಣ ಬಂತು ಇಲ್ಲಿ ಯೂಟ್ಯೂಬ್ ಡಾಟ್ ಕಾಮ್ ಅಂತ ಹೊಡೀರಿ. ಆವಾಗ ನಿಮ್ಮ ಚಾನಲ್ ಓಪನ್ ಆಗುತ್ತೆ. ಓಕೆ, ವೈಟ್ ಮಾಡಿ ಫ್ರೆಂಡ್ಸ್. ಫ್ರೆಂಡ್ಸ್, ಈ ರೀತಿ ನಿಮಗೊಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಮೇಲ್ಗಡೆ ಕಾಣ್ತಾರಲ್ಲ, ಇಲ್ಲಿ ರೈಟ್ ಕಾರ್ನರಲ್ಲಿ ಯುವರ್ ಚಾನಲ್ ಅಂತ ಇದೆಯಲ್ಲ, ಯುವರ್ ಚಾನಲ್ಗೆ ಕ್ಲಿಕ್ ಕೊಡಬೇಕು ನೀವು. ಯುವರ್ ಚಾನಲ್ಗೆ ಕ್ಲಿಕ್ ಕೊಟ್ಟಾಗ ಇಲ್ಲಿ ಎರಡು ಆಪ್ಷನ್ ಬರುತ್ತೆ, ಕಸ್ಟಮೈಸ್ ಚಾನಲ್ ಮತ್ತು ಯೂಟ್ಯೂಬ್ ಸ್ಟುಡಿಯೋ ಅಂತೇಳಿ. ನೀವು ಯೂಟ್ಯೂಬ್ ಸ್ಟುಡಿಯೋಗೆ ಹೋಗಬೇಕು. ಯೂಟ್ಯೂಬ್ ಸ್ಟುಡಿಯೋ ಓಪನ್ ಆಗ್ತಾ ಇದೆ, ವೈಟ್ ಮಾಡಿ ತೋರಿಸ್ತಾ ಇದ್ದೇನೆ ಯಾವ ರೀತಿ ಅಂತೇಳಿ. ಫ್ರೆಂಡ್ಸ್, ಈ ರೀತಿ ಓಪನ್ ಆಗಿ ಬಂತು. ಮೊದಲನೇದಾಗಿ ನಿಮಗೆ ಡ್ಯಾಶ್ಬೋರ್ಡ್ ಓಪನ್ ಆಗಿ ಬಂತು ಯೂಟ್ಯೂಬದ್ದು. ನಂತರ ಇಲ್ಲಿ ತುಂಬ ಆಪ್ಷನ್ ಬರುತ್ತೆ, ಅನಾಲಿಸ್ಟ್ ಮತ್ತು ನಮ್ಮದು ಎಷ್ಟು ಅವರ್ಸ್ ಆಗಿದೆ ಇದೆಲ್ಲ ಇಲ್ಲಿ ನೋಡಲಿಕ್ಕಾಗುತ್ತೆ. ಅದೇ ರೀತಿ ವಿಡಿಯೋ ಕೂಡ ನೋಡಲಿಕ್ಕೆ. ನಮಗೆ ಇವಾಗ ಬೇಕಾದ್ದು ಯೂಟ್ಯೂಬ್ ನಮಗೆ ಸಬ್ಸ್ಕ್ರೈಬರ್ ಹೈಡ್ ಮಾಡಲಿಕ್ಕೆ. ಕೆಲವರಲ್ಲಿ ಈ ಮೇಲ್ಗಡೆ ಬರುತ್ತೆ, ಲೆಫ್ಟ್ ಸೈಡಲ್ಲಿ ಲೈನಲ್ಲಿ ಕಾಣ್ತಾರೆ, ಇಲ್ಲಿ ಸೆಟ್ಟಿಂಗ್ ಬರುತ್ತೆ. ನಂದು ಮೊಬೈಲಲ್ಲಿ ಕೆಳಗಡೆ ಸೆಟ್ಟಿಂಗ್ ಬಂದಿದೆ ನೋಡಿ, ಇಲ್ಲಿ ಕೆಳಗಡೆ ಸೆಟ್ಟಿಂಗ್ ಇದೆಯಲ್ಲ, ಈ ಸೆಟ್ಟಿಂಗೇ ಕ್ಲಿಕ್ ಕೊಡಬೇಕು. ಸೆಟ್ಟಿಂಗ್ ಕ್ಲಿಕ್ ಕೊಟ್ಟಾಗ ಈಗೊಂದು ಆಪ್ಷನ್ ಬರುತ್ತೆ, ಜನರಲ್ ಚಾನಲ್ ಅಪ್ಲೋಡ್ ಡೀಫಾಲ್ಟ್ ಪರ್ಮಿಷನ್ ಕಮ್ಯುನಿಟಿ ಅಂತ, ಸೆಕೆಂಡ್ ಆಪ್ಷನ್ ಚಾನಲ್ ಅಂತ, ಇದಕ್ಕೆ ಕ್ಲಿಕ್ ಕೊಡಬೇಕು ಫ್ರೆಂಡ್ಸ್. ಆವಾಗ ಈ ರೀತಿ ಒಂದು ಆಪ್ಷನ್ ಬರುತ್ತೆ, ಇಲ್ಲಿ ಬೇಸಿಕ್ ಇನ್ಫೋ, ಅಡ್ವಾನ್ಸ್ಡ್ ಸೆಟ್ಟಿಂಗ್, ಬ್ರ್ಯಾಂಡಿಂಗ್ ಮತ್ತು ಫ್ಯೂಚರ್ ಎಲಿಜಿಬಿಲಿಟಿ ಅಂತ ಬರುತ್ತೆ. ನೀವು ಸೆಕೆಂಡ್ ಆಪ್ಷನ್ ರೀತಿ ಆಪ್ಷನ್ ಬರುತ್ತೆ, ಇಲ್ಲಿ ಅಡ್ವಾನ್ಸ್ ಸೆಟ್ಟಿಂಗ್ಗೆ ಕ್ಲಿಕ್ ಕೊಡಬೇಕು. ನೀವು ಅಡ್ವಾನ್ಸ್ ಸೆಟ್ಟಿಂಗ್ ಕ್ಲಿಕ್ ಕೊಟ್ಟಾಗ ಸ್ವಲ್ಪ ಮೇಲ್ಗಡೆ ಮಾಡಬೇಕು ಇದನ್ನು. ಇಲ್ಲಿ ಕಾಣ್ತದಲ್ಲ ನಿಮಗೆ ಸಬ್ಸ್ಕ್ರೈಬರ್ ಕೌಂಟ್ ಅಂತೇಳಿ, ಸಬ್ಸ್ಕ್ರೈಬರ್ ಕೌಂಟ್ ಅಂತೇಳಿ ಇಲ್ಲಿಗೆ ನೀವು ಕ್ಲಿಕ್ ಕೊಡಬೇಕು ಫ್ರೆಂಡ್ಸ್. ಈ ಸಬ್ಸ್ಕ್ರೈಬರ್ ಕೌಂಟ್ಗೆ ಕ್ಲಿಕ್, ಇಲ್ಲಿ ಕೆಳಗಡೆ ರೈಟ್ ಅಂತ ಇದೆಯಲ್ಲ, ಇದಕ್ಕೆ ಕ್ಲಿಕ್ ಕೊಟ್ಟು, ಮತ್ತು ಇಲ್ಲಿ ಸೇವ್ ಅಂತ ಆಪ್ಷನ್ ಬರುತ್ತೆ, ಇಲ್ಲಿ ಸೇವ್ ಕೊಟ್ಟರೆ ನಿಮಗೆ ಹೈಡ್ ಆಗಿ ಕಾಣ್ತದೆ ಸಬ್ಸ್ಕ್ರೈಬರ್. ಓಕೆ ಫ್ರೆಂಡ್ಸ್, ಈ ರೀತಿಯಾಗಿದೆ ನಿಮಗೆ ಸಬ್ಸ್ಕ್ರೈಬರ್ ಹೈಡ್ ಮಾಡೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.